ಏನ್ ಚಿಕ್ಕಪ್ಪ ನಿಮ್ದು ಹಿಂದೆ ತಿರ್ಗಿ ನೋಡು. ಏನು ಏನ್ ಮಾಡ್ತಾ ಇದೀಯಾ? ನಮ್ಮನೆ ಸಂಪ್ರದಾಯ ಸಂಸ್ಕಾರ ಏನು ಅಂತ ಗೊತ್ತಿಲ್ಲ ನಿಮ್ಗೆ? ಯಾರು ನೋಡ್ಕೊಂಡು ಬೆಳೆದೆ ನೀನು? ಅಜ್ಜಯ್ಯ, ಅದು ಲಕ್ಷ್ಮಿ ಅವರಿಗೆ. ಮುಚ್ಚು ಬಾಯಿ. ಏನಮ್ಮ, ಹಳೆ ಕಾಲದವರು ಹಳೆ ಸಂಪ್ರದಾಯ ಅಂತ ತಾತ್ಸಾರನ ನಿಮ್ಗೆ? ಶಾರು ಅಡಿ ಬಾವಿ ಕಟ್ಟಿಗೆ. ನಿಮಗೆ ಹೇಳ್ತಾ ಇರೋದು ನಡಿ ಹಿಂದೆ ನಡೀರಿಲ್ಲ. ಹೋಗು. ಮೈ ಮೇಲೆ ಜ್ಞಾನ ಇರಲಿ. ಸ್ಕಂದ, ಚಾನ್ಸ್ ಸಿಕ್ಕಾಗೆಲ್ಲ ನನ್ನ ಮೇಲೆ ಕೈ ಮಾಡ್ತಿದ್ಯಲ್ವಾ? ಈಗ ಒಂದು ಸೂಪರ್ ಆಗಿರೋ ಚಾನ್ಸನ್ನ ಅಜ್ಜಯ್ಯನೇ ನನಗೆ ಕೊಟ್ಟಿದ್ದಾರೆ. ಈಗ ನೋಡು ನಿನ್ನ ಗತಿ ಏನಾಗುತ್ತೆ ಅಂತ. ನೀನ್ ಅಜ್ಜಯ್ಯನ್ ಮೊಮ್ಮಗನಾಗಿ ಹುಟ್ಟಿದಕ್ಕೆ ಸ್ಕಂದ ಅವರು ನನ್ ಕಾಲ್ ಮುಟ್ಟಿದ್ರು ಅಂತ ಅವ್ರಿಗೆ ಈ ಶಿಕ್ಷಣ. ಇದು ನನ್ನ ಕನ್ಸ್ಗಳಿಗೆ ಅಡ್ಡ ಆಗಿ ಇನ್ನೂ ಇದೇ ಮನೇಲಿ ಇರೋದಕ್ಕೆ. ಹೊರಗಾಗಿರೋ ಹೆಣ್ಮಕ್ಳು ಮನುಷ್ಯರಲ್ವಾ ಇವ್ರಿಗೆ? ನನ್ ಗಂಡ ನನ್ ಕಾಲ ಹೊತ್ತಿದ್ದನ್ನ ಇಷ್ಟು ದೊಡ್ಡ ವಿಷಯ ಮಾಡೋ ಅಗತ್ಯ ಇತ್ತ ಇವ್ರಿಗೆ? ಛೇ, ಇಂಥವ್ರು ಈ ಮನೆಗೆ ಯಜಮಾನ. ಪಾಪ ಸ್ಕಂದ ಅವರು, ಎಷ್ಟು ಅವಮಾನ ಅನ್ಸದ್ ಬೇಡ ಅವ್ರಿಗೆ. ಈಗ ಹೋಗಿ
ಹೊಟ್ಟೆ ತುಂಬಾ ಹಾಲು ಕುಡಿತೀನಿ. ಲಕ್ಷ್ಮಿ ಅವರೇ, ಯಾಕ್ರಿ ಅಳ್ತಿದ್ದೀರಾ? ನನ್ ಕಾರಣಕ್ಕೆ ಅಜ್ಜಯ್ಯ ನಿಮಗ್ ಬೈದ್ರು. ಬಾವಿ ಕಟ್ಟೆ ಹತ್ರ ಅಷ್ಟೆಲ್ಲ ನಡೀತು, ಎಲ್ಲಿ ನಿಮ್ಗೆ ಅವಮಾನ ಅನ್ಸಿ ನನ್ ಸಹವಾಸನೆ ಸಾಕು ಅನ್ಕೊಂಡ್ರಿ ಅನ್ಸ್ತು. ನೋಡಿ, ಸಂದರ್ಭ ಎಂಥದ್ದೇ ಇರ್ಲಿ, ನಿಮ್ ಸಹವಾಸ ಬೇಡ ಅನ್ನೋಷ್ಟು ಮೂರ್ಖ ನಾನಲ್ಲ. ಆ ದೇವ್ರ ಹತ್ರ ಏಳು ಜನ್ಮಕ್ಕೂ ನೀವೇ ನನ್ನ ಹೆಂಡತಿ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ನಿಜವಾಗ್ಲೂ ನಿಮಗ್ ನನ್ ಮೇಲೆ ಒಂದ್ ಸ್ವಲ್ಪನೂ ಬೇಜಾರಿಲ್ವಾ? ಖಂಡಿತ ಇಲ್ಲ ಕಣ್ರಿ. ಅದ್ ಯಾವ ದೇವ್ರ ಮೇಲೆ ಹಣೆ ಮಾಡ್ಬೇಕು ಹೇಳಿ. ಆದ್ರೆ ನನ್ಗಂತೂ ನಿಮ್ ಅಜ್ಜಯ್ಯ ಮೇಲೆ ಕೋಪ ಇರೋದಂತೂ ನಿಜ. ನೀವ್ ನನ್ ಕಾಲ್ ಒತ್ತದನ್ನ ನೋಡಿದ ಕೂಡ್ಲೇ ನಿಮ್ಮನ್ನ ಬಾವಿ ಕಟ್ಟೆ ಹತ್ರ ಕಳಿಸಿ ಆ ಪ್ರಜ್ವಲನ್ ಕೈಯಲ್ಲಿ ನೀರ್ ಹಾಕ್ಸಿದ್ರು. ಅಲ್ಲ, ಒಂದ್ ಸ್ವಲ್ಪನಾದ್ರೂ ಕರುಣೆ ಅನ್ನೋದೇ ಬೇಡ್ವಾ? ಆ ಪ್ರಜ್ವಲ್ಗೋ ಮೊದ್ಲೇ ನಿಮ್ಮನ್ ಕಂಡ್ರೆ ಅಷ್ಟಕ್ಕಷ್ಟೇ ಸಿಕ್ಕಿದ್ದೆ ಚಾನ್ಸು ಅಂತ ಕೊಡ ತುಂಬಿ ತುಂಬಿ ಸುರಿತಿದ್ರು. ಅದನ್ ನೋಡಿ ನನಗ್ ಅಳುನೇ ಬಂದ್ಬಿಡ್ತು ಗೊತ್ತಾ? ನಾನ್ ಬರ್ಬೇಕಾದ್ರೇ ನೋಡ್ದೆ, ನನಗ್ ಗೊತ್ತಿತ್ತು ನೀವಿನ್ನೂ ಅಳ್ತಿರ್ತೀರಾ ಅಂತ, ಅದಕ್ಕೆ ಫೋನ್ ಮಾಡಿದೆ. ಇವಾಗ ಏನ್ ಮಾಡ್ತಿದ್ದಾಳೆ ನನ್ನ ಮುದ್ದು ಲಕ್ಷ್ಮಿ? ಅಜ್ಜಯ್ಯನ ಬಗ್ಗೆ ನನಗೂ ತುಂಬಾನೇ ಗೌರವ ಇದೆ ಚಿಕ್ಕಪ್ಪ, ಆದ್ರೆ ಕೆಲವು ವಿಷಯಗಳಲ್ಲಿ ಅವ್ರ ಹಾಕಿದ ಆಲದ ಮರಕ್ಕೆ ಜೋತ್ ಬೀಳ್ಬಾರ್ದೇನೋ ಅಂತ ನನಗನ್ಸ್ತಾ ಇದೆ. ಎಲ್ಲ ಪದ್ಧತಿನೂ ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವ್ ಯಾಕೆ ಇದ್ರ ಬಗ್ಗೆ ಅಜ್ಜಯ್ಯನ ಹತ್ರ ಒಂದ್ಸಲ ಮಾತಾಡಬಾರ್ದು? ಸ್ಕಂದ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸ್ಕಂದ ಹೋಗಿ ಮಾತಾಡ್ತಾರೆ.